Hi friends, once again welcome back to my channel. This is Shubha here. Ivatin video dalli nanu blackheads na remove madod hege annadna torisukortta idini. So idu one of my viewer nange comment box alli telisidru. So please blackheads remove madodakke video maadi ante heli. So adukoskara ivatin ee video maartta idini. Video nodakinta munche neevu nanna hosa viewer agidre please go and subscribe to my channel. Hale viewer agidre like maadi, comment maadi and please share maadi. Nan ivag torustta iro tips inda neevu blackheads, whiteheads elladnu remove maadabodu and neevu idanna whole face ig kuda apply ಮಾಡ್ಕೋಬಹುದು ಬಟ್ ಮೇನ್ಲಿ ಬ್ಲ್ಯಾಕ್ಹೆಡ್ಸ್ ನಮಗೆ ಆಲ್ಮೋಸ್ಟ್ ನೋಸ್ ಏರಿಯಾ ಮತ್ತೆ ಈ ಚಿನ್ ಏರಿಯಾದಲ್ಲಿ ನೋಸಲ್ಲಿ ನೋಸ್ ಏರಿಯಾ ಮತ್ತೆ ಈ ನೋಸ್ ಪಕ್ಕ ಏನು ಏರಿಯಾ ಇದೆಯಲ್ಲ ಸೊ ಇಲ್ಲಿ ಜಾಸ್ತಿ ಬ್ಲ್ಯಾಕ್ಹೆಡ್ಸ್ ವೈಟ್ಹೆಡ್ಸ್ ಆಗುತ್ತೆ ಆ್ಯಂಡ್ ಎಗೈನ್ ಇಲ್ಲಿ ಚಿನ್ ಏರಿಯಾದಲ್ಲಿ ನಮಗೆ ಜಾಸ್ತಿ ಇರುತ್ತೆ ಸೊ ನಾನು ಬರೀ ಈ ನೋಸ್ ಏರಿಯಾದಲ್ಲಿ ಮತ್ತೆ ನೋಸ್ ಏರಿಯಾಗೆ ನಾನು ಇವತ್ತು ಬ್ಲ್ಯಾಕ್ಹೆಡ್ಸ್ನ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಟ್ ನೀವು ಇದನ್ನು ಹೋಲ್ ಫೇಸಿಗೆ ಕೂಡ ಅಪ್ಲೈ ಮಾಡಿಕೊಂಡು ಬ್ಲ್ಯಾಕ್ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು ಸೊ ವಿಡಿಯೋ ನೋಡೋಣ ಫಸ್ಟ್ ಸ್ಟೆಪ್ನಲ್ಲಿ ನಾನಿಲ್ಲಿ ಬೇಕಿಂಗ್ ಪೌಡರ್ನ ತೊಗೊಳ್ತಿದ್ದೀನಿ ಒಂದು ಹಾಫ್ ಟೀಸ್ಪೂನಷ್ಟು ಬೇಕಿಂಗ್ ಪೌಡರು ಇದಕ್ಕೆ ಪತಂಜಲಿ ಕೋಕೋನಟ್ ಆಯಿಲು ಆ್ಯಡ್ ಮಾಡ್ತಿದ್ದೀನಿ ನೀವು ಯಾವುದಾದ್ರೂ ಕೋಕೋನಟ್ ಆಯಿಲ್ನ ತೊಗೋಬೋದು ಸೊ ಫಸ್ಟ್ ಸ್ಟೆಪ್ಪು ನಾವು ಸ್ಕ್ರಬ್ ಮಾಡಬೇಕು ಸೊ ಹಾಗಾಗಿ ಸ್ಕ್ರಬ್ಬಿಂಗಿಗೆ ಇಲ್ಲಿ ಬೇಕಿಂಗ್ ಪೌಡರ್ ತೊಗೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ಗೆ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಜಸ್ಟ್ ಪೇಸ್ಟ್ ಥರ ಅದನ್ನು ಫಾರ್ಮ್ ಮಾಡ್ಕೊಳ್ಳಿ ಇಲ್ಲಿ ಬೇಕಿಂಗ್ ಸೋಡಾ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇದು ಚೆನ್ನಾಗಿ ಡೆಡ್ ಸ್ಕಿನ್ಸ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಹಾಗೆ ಪೋರ್ಸ್ನ ಕೂಡ ಓಪನ್ ಮಾಡುತ್ತೆ ಈ ಪೇಸ್ಟ್ ಥರ ಆಗಿರೋದನ್ನು ನನ್ನ ನೋಸ್ ಮೇಲೆ ಫಸ್ಟ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ನೋಸ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಸ್ ಹತ್ತಿರ ಸೈಡು ನೋಸ್ ಕಾರ್ನರ್ಸು ಸ್ವಲ್ಪ ಚೀಕ್ ಸೈಡ್ವರೆಗೂ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಿಮ್ದು ಯಾವುದಾದ್ರೂ ಹಳೆ ಟೂತ್ ಬ್ರಷ್ ಇದ್ದರೆ ಆ ಟೂತ್ ಬ್ರಷಿಂದ ನೀಟಾಗಿ ಸ್ಕ್ರಬ್ ಮಾಡಿ ನೋಸ್ನ ನಾವಿಲ್ಲಿ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿರೋದ್ರಿಂದ ಕೋಕೋನಟ್ ಆಯಿಲು ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ನೇ ಕೊಡುತ್ತೆ ಸೊ ಹಾಗಾಗಿ ಅಷ್ಟೊಂದು ಹಾರ್ಷ್ ಆಗೋದಿಲ್ಲ ಸ್ಕಿನ್ನು 30-40 ಸೆಕೆಂಡ್ಸು ನೀಟಾಗಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಬೇಕಿಂಗ್ ಪೌಡರ್ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ ಸೊ ಇವಾಗ ನಾನು ಇಲ್ಲಿ ಹಾಟ್ ವಾಟರ್ ತೊಗೊಂಡಿದ್ದೀನಿ ಹಾಟ್ ವಾಟ್ರಿಗೆ ನೀವು ಯಾವುದಾದ್ರೂ ಒಂದು ಕ್ಲಾತ್ನ ಅಥವಾ ಕರ್ಚಿಫ್ನ ಡಿಪ್ ಮಾಡಿಬಿಟ್ಟು ಕಾಟನ್ ಬಟ್ಟೆನ ಡಿಪ್ ಮಾಡಿ ಅದನ್ನು ನೋಸ್ ಮೇಲೆ ಇಟ್ಕೊಳ್ಳಿ ಸೊ ಹೀಗೆ ಒಂದು 30-40 ಸೆಕೆಂಡ್ಸ್ ಅಥವಾ 1 ಮಿನಿಟ್ವರೆಗೂ ಈ ಹಾಟ್ ವಾಟ್ರು ಸ್ಟೀಮ್ನ ನೋಸ್ಗೆ ಕೊಡಿ ಇದರಿಂದ ಬ್ಲ್ಯಾಕ್ಹೆಡ್ಸ್ ರೂಟ್ಸು ಲೂಸ್ ಆಗುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ರೈಸ್ ಫ್ಲೋರ್ನ ತೊಗೊತಾ ಇದ್ದೀನಿ ರೈಸ್ ಫ್ಲೋರು ಇಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ತೊಗೋಬೋದು ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನು ಕೂಡ ತೊಗೋಬೋದು ಅದಕ್ಕೆ ಒಂದು ಹಾಫ್ ಪಿಂಚಷ್ಟು ಅರಿಶಿನ ಮತ್ತು ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ತೊಗೊತಾ ಇದ್ದೀನಿ ಇದನ್ನು ಪೇಸ್ಟಾಗಿ ಫಾರ್ಮ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ನೋಸ್ಗೆ ಹಚ್ಕೊಳ್ಳಿ ಸೊ ಇದು ಪ್ಯಾಕ್ ಆಗಿ ಕೆಲಸ ಮಾಡುತ್ತೆ ಟರ್ಮರಿಕ್ಕು ಆ್ಯಂಟಿಸೆಪ್ಟಿಕ್ ಎಫೆಕ್ಟ್ ಇರೋದ್ರಿಂದ ಸೊ ಇದು ಕೂಡ ನಿಮಗೆ ತುಂಬ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ನೋಸ್ ಮೇಲೆ ನೀಟಾಗಿ ಪ್ಯಾಕ್ನ ಹಚ್ಕೊಂಡು ಒಂದು 5 ಮಿನಿಟ್ಸ್ ಅದು ಫುಲ್ ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಮಿಲ್ಕ್ ಇರೋದ್ರಿಂದ ನಿಮಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ ಇವಾಗ ಡ್ರೈ ಆಗಿದೆ ಇದನ್ನು ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ರಬ್ ಮಾಡಿ ತೆಗಿಬೇಕು ಪ್ಯಾಕ್ನ ಸೊ ನಾವು ಹಾಲನ್ನ ಆ್ಯಡ್ ಮಾಡಿರೋದ್ರಿಂದ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ ಈ ಥರ ರಬ್ ಮಾಡಿ ತೆಗೆದ್ಮೇಲೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಫೇಸ್ನ ಅದಾದಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಸೊ ಇದು ನಿಮಗೆ ಫುಲ್ಲಿ ರಿಸಲ್ಟ್ ಕೊಡುತ್ತೆ ಬಟ್ ಡೋಂಟ್ ಸ್ಕಿಪ್ ಅದು ಹಾಟ್ ವಾಟ್ರದ್ ಮಾತ್ರ ಸ್ಕಿಪ್ ಮಾಡಬೇಡಿ ಹಾಟ್ ವಾಟರ್ ಸ್ಟೀಮ್ನ ಕೊಡೋದ್ರಿಂದ ಬ್ಲ್ಯಾಕ್ಹೆಡ್ಸ್ ದೇನ್ ರೂಟ್ಸ್ ಇರುತ್ತಲ್ಲ ಅದು ಲೂಸ್ ಆಗುತ್ತೆ ಸೊ ಲೂಸ್ ಆದಾಗ ನಾವು ಪ್ಯಾಕ್ ಹಾಕಿ ಈ ಥರ ಸ್ಕ್ರಬ್ ಮಾಡಿದಾಗ ನೀವು ಬ್ಲ್ಯಾಕ್ಹೆಡ್ಸ್ನ ನೀಟಾಗಿ ರಿಮೂವ್ ಮಾಡ್ಬೋದು ಐ ಹೋಪ್ ನಿಮಗೆ ನನ್ನ ನೋಸ್ ಕಾಣಿಸ್ತಾ ಇರ್ಬೋದು ನನ್ನ ನೋಸು ಫಸ್ಟ್ ತುಂಬ ಬ್ಲ್ಯಾಕ್ಹೆಡ್ಸ್ ಇತ್ತು ಬಟ್ ಇವಾಗ ನನಗೆ ತುಂಬ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ ನನ್ನ ನೋಸ್ ಏರಿಯಾ ಸೊ ಇದನ್ನು ನೀವು ಹೋಲ್ ಫೇಸಿಗೆ ನೀವು ಮಾಡ್ಕೋಬೋದು ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ ಹೋಲ್ ಫೇಸಿಗೆ ಮಾಡ್ತೀರಾ ಅಂತಂದರೆ ಟವೆಲ್ನ ಯಾವುದಾದ್ರೂ ಒಂದು ಟರ್ಕಿ ಟವೆಲ್ನ ಹಾಟ್ ವಾಟ್ರಲ್ಲಿ ಡಿಪ್ ಮಾಡಿಬಿಟ್ಟು ನಿಮ್ಮ ಫೇಸ್ಗೆ ಸ್ಟೀಮ್ ಕೊಟ್ಕೊಡಿ ಅದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಬಾಯ್